ಆರು ಜನ ಸಾವನ್ನಪ್ಪಿದ್ದಾರೆ. ಇನ್ನು ನಿರಾಣಿ ಅವರು, ಗಣಿ ಸಚಿವ ಮುರುಗೇಶ್ ಆರ್ ನಿರಾಣಿ ಅವರು ಟ್ವೀಟ್ ಅನ್ನು ಮಾಡಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಜಿಲೆಟಿನ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾರೇ ಭಾಗಿಯಾಗಿದ್ರು ನಿರ್ದಾಕ್ಷಿಣ್ಯ ಕ್ರಮ. ಸಚಿವ ಮುರುಗೇಶ್ ನಿರಾಣಿ ಅವರು ಈ ರೀತಿಯಾಗಿ ಟ್ವೀಟ್ ಮಾಡಿದ್ದಾರೆ. ಎಕ್ಸ್ಪೆಕ್ಟೆಡ್ ಇದು, ಈ ರೀತಿಯಾಗಿ ಯಾವುದಾದ್ರೂ ಘಟನೆ ಆಗುತ್ತೆ, ಹಿಂಗೆ ಆ ಒಂದು ಇಲಾಖೆಯ ಸಚಿವರು ಟ್ವೀಟ್ ಮಾಡ್ತಾರೆ. ಎಷ್ಟೇ ಪ್ರಭಾವಿಗಳಾಗಿದ್ದರೂ ಕ್ರಮ ಅಂತ ಹೇಳ್ಬಿಡ್ತಾರೆ, ಆದರೆ ಅದು ಯಾರಿಗೆ ಯಾರ ಮೇಲೆ ಯಾವ ರೀತಿಯಾಗಿ ಕ್ರಮ ಕೈಗೊಳ್ತಾರೆ ಅನ್ನೋದೇ ಪ್ರಶ್ನೆ. ಯಾರನ್ನು ರಕ್ಷಣೆ ಮಾಡುವಂಥ ಪ್ರಶ್ನೆಯೇ ಇಲ್ಲ ಅಂತ ಸಚಿವ ಮುರುಗೇಶ್ ಆರ್ ನಿರಾಣಿ ಟ್ವೀಟ್ ಮಾಡಿದ್ದಾರೆ. ಗಣಿ ಸಚಿವ ಮುರುಗೇಶ್ ಆರ್ ನಿರಾಣಿ ಅವರು ಈ ಒಂದು ಘಟನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರನ್ನು ರಕ್ಷಣೆ ಮಾಡುವಂತಹ ಪ್ರಶ್ನೆನೇ ಇಲ್ಲ ಅಂತ ಟ್ವೀಟ್ ಮಾಡಿದ್ದಾರೆ. ಉಗ್ರವಾದಂಥ ಕ್ರಮವನ್ನು ಕೈಗೊಳ್ತೀವಿ ಅಂತ ಸುಧಾಕರ್ ಅವರು ಕೂಡ ಸ್ಥಳದಲ್ಲೇ ಇರುವಂಥದ್ದು. ಅವ್ರು ಯಾರೇ ಆಗಿರಲಿ, ಎಷ್ಟೇ ದೊಡ್ಡವರಾಗಿರಲಿ, ಅಂಥವ್ರ ವಿರುದ್ಧ ಕ್ರಮ ಅಂತ ಹೇಳ್ತಾರೆ. ಇಷ್ಟು ದಿನ ಈ ರೀತಿಯಾದಂಥ ಪ್ರಕರಣಗಳು ಆಗಲಿಕ್ಕೆ ಕಾರಣ ಅಂದರೆ ರಾಜಕಾರಣಿಗಳು ಬೆನ್ನ ಹಿಂದೆ ಇದ್ದಂಥ ಸಂದರ್ಭದಲ್ಲಿ ಪೊಲೀಸರು ಕೂಡ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ ಇವ್ರ ವಿರುದ್ಧ ಕ್ರಮ ಕೈಗೊಳ್ಬೇಕಾ ಬೇಡವಾ ಅಂತ. ಆ ಒಂದು ಹಿನ್ನೆಲೆಯಲ್ಲಿ ಕೆಲವೊಂದು ಘಟನೆಗಳು ನಡೆಯುವಂಥದ್ದು, ಅದಾದಮೇಲೆ ಘಟನೆ ನಡೆದಾದ ನಂತರನೂ ಕೂಡ ಕೆಲವೊಂದು ಪ್ರಕರಣಗಳು ಮುಚ್ಚಿ ಹೋಗ್ಬಿಡ್ತವೆ ಅವರ ಪ್ರಭಾವದಿಂದ. ಕೆಲವು ಪ್ರಭಾವಿಗಳು ಅವರ ಜೊತೆ ಸೇರ್ಕೊಂಡಿದ್ದಂಥ ಸಂದರ್ಭದಲ್ಲಿ ಮುಚ್ಚಿ ಹೋಗ್ತವೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ನ್ಯಾಯ ಒದಗಿಸ್ತಾರೆ ಅನ್ನೋದಕ್ಕಿಂತ ಮುಂದೆ ಈ ರೀತಿಯಾದಂಥ ಪ್ರಕರಣಗಳು ಆಗಬಾರ್ದಲ್ಲ, ಅದು ಆ ಒಂದು ನಿಟ್ಟಿನಲ್ಲಿ ಎಷ್ಟರ ಮಟ್ಟಿಗೆ ಎಚ್ಚರಿಕೆಯನ್ನು ವಹಿಸ್ತಾರೆ ಅನ್ನೋದನ್ನು ಕಾದು ನೋಡಬೇಕು. ಈಗ ಈ ಘಟನೆ ಆಗೋಯ್ತು, ಓಕೆ, ಈಗ ತಪ್ಪಿತಸ್ಥರನ್ನು ಕೂಡ ಬಂಧಿಸ್ತಾರೆ, ಆ ಮಾಲೀಕರನ್ನ ಬಂಧಿಸ್ತಾರೆ, ಓಕೆ, ಬಟ್ ಈ ರೀತಿಯಾದಂಥ ಪ್ರಕರಣಗಳು ನೆಕ್ಸ್ಟ್ ಆಗಬಾರ್ದಲ್ಲ. ಆ ಒಂದು ನಿಟ್ಟಿನಲ್ಲಿ ಏನ್ ಕ್ರಮ ಕೈಗೊಳ್ತೀರಾ, ಏನ್ ರೂಲ್ಸ್ಗಳನ್ನ ತರ್ತೀರಾ? ಈ ಜಿಲೆಟಿನ್ ಕಡ್ಡಿಗಳನ್ನ ಅಕ್ರಮವಾಗಿ ಶೇಖರಣೆ ಮಾಡುವಂಥ ಕೆಲಸಗಳು ಆಗ್ತಾನೆ ಇದಾವೆ, ಅಕ್ರಮ ಕಲ್ಲು ಗಣಿಗಾರಿಕೆಗಳು ಕೂಡ ನಡೀತಾನೆ ಇದಾವೆ. ಅಲ್ಲಿನ ಗ್ರಾಮಸ್ಥರುಗಳು ಕೂಡ, ಅಂದ್ರೆ ಈ ಕಲ್ಲು ಗಣಿಗಾರಿಕೆ ನಡೆಯುವಂಥ ಜಾಗದಲ್ಲಿನ ಗ್ರಾಮಸ್ಥರುಗಳು ಕೂಡ ವಿರೋಧವನ್ನ ಮಾಡ್ತಾನೇ ಇರ್ತಾರೆ. ಆದರೆ ಆ ಸಂದರ್ಭದಲ್ಲಿ ಸುಮ್ಮನೆ ಒಂದು ಕಂಪ್ಲೇಂಟ್ ಮಾಡ್ಕೊಳ್ತೀರಾ, ಸುಮ್ಮನೆ ಬಿಟ್ಟು ಕಳಿಸ್ಬಿಡ್ತೀರಾ, ವಿಚಾರಣೆ ಮಾಡ್ತೀರಾ, ಬಿಟ್ಟು ಕಳಿಸ್ತೀರಾ, ಇದೇ ಆಗ್ತಾ ಇರೋದು. ಬಟ್ ಕಟ್ಟುನಿಟ್ಟಿನ ಕ್ರಮ, ಎಚ್ಚರಿಕೆಯ ಗಂಟೆ ಇದು. ಸೊ ಯಾವ ರೀತಿಯಾಗಿ ಸರ್ಕಾರ ಮುಂದಿನ ದಿನಗಳಲ್ಲಿ ಅಟ್ಲೀಸ್ಟ್ ಈಗಲಾದರೂ ಎಚ್ಚೆತ್ಕೊಂಡು ಬ್ರೇಕ್ ಹಾಕುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಸೇ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಇಲ್ಲಿ ಪ್ರಮುಖವಾಗಿ. ನಿರಾಣಿ ಅವರು ಈಗಾಗಲೇ ಟ್ವೀಟ್ ಮಾಡಿದ್ರು, ಮತ್ತೊಂದು ಜಿಲೆಟಿನ್ ಬ್ಲಾಸ್ಟ್ ಬಗ್ಗೆ ನಿಮಗೆ ತೋರಿಸ್ತಾ ಇದ್ವಿ. ನಾವು ಗುಡಿಬಂಡೆ ಕ್ರಷರ್ ನಲ್ಲಿ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಪ್ರವೀಣ್ ಮತ್ತೆ ಗಂಗೋಜಿ ರಾವ್ ಎಂಬುವರನ್ನ ವಶಕ್ಕೆ ಪಡೆದಿದ್ದಾರೆ. ಯಾವ ರೀತಿಯಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವರು ಲಿಂಕ್ ಅನ್ನೋದನ್ನ ನಾವು ನೋಡೋದಾದ್ರೆ, ಮ್ಯಾನೇಜರ್ ಆಗಿದ್ದಾನೆ ಪ್ರವೀಣ್, ಇನ್ನ ಸಪ್ಲೈಯರ್ ಆಗಿದ್ದಾನೆ ಗಂಗೋಜಿ ರಾವ್ ಅನ್ನೋನು. ಫೆಬ್ರವರಿ 7 ತಾರೀಕು ದಾಳಿ ವೇಳೆಯ ಸಂದರ್ಭದಲ್ಲಿ ಗಂಗೋಜಿ ರಾವ್ ಬಂಧನ ಆಗಿತ್ತು. ಜೈಲ್ನಲ್ಲಿ ಇರುವಂತ ಗಂಗೋಜಿ ರಾವ್ ಪೊಲೀಸರು ವಶಕ್ಕೆ. ಈಗ ಆಲ್ರೆಡಿ ಫೆಬ್ರವರಿ 7 ತಾರೀಕೆ ಗಂಗೋಜಿ ರಾವ್ನನ್ನ ಅರೆಸ್ಟ್ ಮಾಡಲಾಗಿತ್ತು, ಆತನನ್ನ ಮತ್ತೆ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ ಅಷ್ಟೇ. ವಿಶ್ವ ಶಿಕ್ಷಣದವರೆಗಿನ